ఏంటి మొహమ్మద్ సరదార్ బాబాకి ఈ సమారంభంలో ఉపస్థితులైన అత్యంత సుశ్రావాణి వచన గాయనం అనేటువంటి బుద్ధిమూర్తి జయరాంపుర ఈ సమారంభ అధ్యక్షతయన్న ఈ సమితి అధ్యక్షురాగిరికంత అనుభావ శర్మరాద శ్రీ అరవింద్ జెత్తి అవరే ఇదర ముఖ్య అతిథిగాలి అత్యంత అత్యుత్తరాదంతహ సూక్త ఉపన్యాసమును నీడివంతహ ಶರಣಾದರಿಗೂ ಶ್ರೀನಿವಾಸ ಶೆಟ್ಟಿಯವರವರೇ ವಿಶೇಷವಾಗಿ ಸುದೀರ್ಘವಾಗಿ ಒಂದು ಗಂಟೆಯವರಿಗೆ ಎಳೆಯಲೆಯಾಗಿ ಈಗಾಗಲೇ ನೀರಂತೆ ಎಳೆಯಲೆಯಾಗಿ ಈ ಶರಣ ಸಿದ್ಧಾಂತವನ್ನು ವಚನ ಸಾಹಿತ್ಯದ ಎಲ್ಲ ಮುಖಗಳನ್ನು ಕೂಡ ಕೈಯಾರಿಸಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಉಪನ್ಯಾಸವನ್ನು ನೀಡಿರುವಂತಹ ಮುದ್ದೂರು ಸಂಸ್ಥಾನ ಪೀಠದ ಡಾಕ್ಟರ್ ವಿಶ್ವಾನಂದ ಸ್ವಾಮೀಜಿಯವರೇ ಈ ದತ್ತಿ ಉಪನ್ಯಾಸಕರ ಉಪನ್ಯಾಸಕ್ಕೆ ದಾನಿಗಳಾಗಿರ್ತಕ್ಕಂಥ ದಾನಿಗಳು ಅನ್ನೋದಕ್ಕಿಂತ ಇನ್ನ ಮೇಲೆ ದಾಸೋಹಿಗಳು ಅಂತಕ್ಕಂಥ ಹಿಂದಿನ ಪರಸ ನೀಡಿರ್ತಕ್ಕಂಥ ಸಮಸ್ತ ಶರಣ ಆಭೂಷಣೆಯೇ ಇವರಿಗೆಲ್ಲ ಶರಣ ನಮ್ಮ ಮಾತುಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಈ ವೇದಿಕೆಯ ಮೇಲೆ ಅಥವಾ ಈ ಸಾರ್ವಜನಿಕ ಸೇವಾ ದೀಕ್ಷೆಯನ್ನು ಪಡೆಯುವ ಕಾರಣಕ್ಕೆ ಬಹಳ ಹಿಂದೆಯೇ ಸುಮಾರು 5 ದಶಕಗಳ ಹಿಂದೆಯೇ ಪ್ರೇರಣಾತ್ಮಕರಾಗಿ ಪ್ರಚೋದಕರಾಗಿ ನಮ್ಮನ್ನು ಬೆಂಬಲಿಸಿ ಬೆನ್ನು ಕಟ್ಟಿ ಮುನ್ನಡೆಸಿದವರು ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಅನುಭಾವಿ ಶರಣರಾಗಿರುತ್ತ ಡಾಕ್ಟರ್ ನಾವು 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ತಕ್ಷಣವೇ ವೀರಶೈವ ಧರ್ಮದ ಬಗ್ಗೆ ವಿಚಾರ ಸಂಕಿರವನ್ನಿಟ್ಟು ಅದೇ ವರ್ಷನೇ ನಮ್ಮ ಬಿಳೆಗುಡ್ಡದ ಶ್ರೀಮಠದಲ್ಲಿ ಪ್ರವಚನ ಪ್ರಾರಂಭ ಮಾಡಿದ್ವಿ. ಅದು ವಿನೂತನವಾಗಿರ್ತಕ್ಕಂಥ ಪದ್ಧತಿಯ ಪ್ರವಚನ. ಅಕ್ಕ ಮಾದರಿಯಲ್ಲಿ ಚರಿತ್ರೆಯನ್ನು ಅವರ ವಚನಗಳ ಮೂಲಕವಾಗಿ ಕಟ್ಟಿಕೊಡ್ತಕ್ಕಂಥ ವಿಶೇಷವಾದ ಅದರ ಸಮಾರೋಪಕ್ಕಾಗಿ ನಾವೆಲ್ಲ ತುಂಬ ಚಿಕ್ಕವರು. ಅದು ನೇಕಾರ ಮಠ, ತುಂಬ ಬಡ ಮಠ, ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸಾಂಪ್ರದಾಯಿಕ ಆಸ್ತಿ ಪಾಸ್ತಿಗಳಿಲ್ಲದೇ ಇರತಕ್ಕಂಥ ಮಠ. ಆಚಾರ ವಿಚಾರಗಳ ಅಂತಗಳೇ ಆಸ್ತಿಯಾಗಿರ್ತಕ್ಕಂಥ ಮಠ. ಆ ಮಠದ ಮೂಲ ಪೀಠಾಧಿಪತಿಗಳು ಶ್ರೀ ಜಗದ್ಗುರು ಕೃಷಿದ ಪಟ್ಟದಾರ ಮಹಾಸ್ವಾಮಿಗಳವರು. ಅವರು ಮಹಾನ್ ಸಂಸ್ಕೃತ ಪಂಡಿತರು. ಅವರು ಎಷ್ಟು ಸಂಸ್ಕೃತ ಪಂಡಿತರು ಇದ್ದರು ಅನ್ನೋದಕ್ಕೆ ನಮ್ಮ ಮುರುಘಾ ಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳಾಗಲಿ, ಸರ್ಪಭೂಷಣ ಮಠದ ಮಹಾದೇವ ಸ್ವಾಮಿಗಳಾಗಲಿ, ಶ್ರೀಗಿರಿಯ ಶಿವಕುಮಾರ ಸ್ವಾಮಿಗಳಾಗಲಿ, ಇಂಥ ಬಹುದೊಡ್ಡ ಸ್ವಾಮಿಗಳು ನಮ್ಮ ಗುರುಗಳ ಕೈಯಲ್ಲಿ ಸಂಸ್ಕೃತ ಅಭ್ಯಾಸವನ್ನು ಕಾಶಿಯಲ್ಲಿದ್ದಾಗ ಇಲ್ಲಿ ಬಂದ ಮೇಲೆ ಪಡೆದಂಥವರು. ಅಂಥವರ ಎರಡನೆಯವರಾಗಿ ಬಂದ ಮೇಲೆ ಈ ಒಂದು ಸಮಾಜ ಸೇವಾ ಮಾಡ್ತಕ್ಕಂಥ ಪ್ರೇರಣೆಯನ್ನು ಮೊಟ್ಟ ಮೊದಲು ಮಾಡಿ ಬೆಂಬಲಿಸಿ ಬೆನ್ನು ತಟ್ಟಿದಂಥವರು ಅವತ್ತ ಆ ಸಮಾರಂಭದ ಸಮಾರೋಪಕ್ಕೋಸ್ಕರವಾಗಿ ಪಾಂಡಿಚೇರಿಯ ಲೆಫ್ಟಿನೆಂಟ್ ಜನರಲ್ ಗವರ್ನರ್ ಆಗಿದ್ದರು ಬಿ ಡಿ ಜತ್ತಿಯವರು. ನಾವು ಈ ಸಮಾರೋಪ ಸಮಾರಂಭಕ್ಕೆ ತಾವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತೇಳಿ ಪತ್ರವನ್ನು ಬರೆದು ಕೊನೆಗೆ ಅಪ್ಪ ಬಸವನವರ ಒಂದು ಮಾತನ್ನಲ್ಲಿ ಬರೆದಿದ್ದೀರಿ, ನಂಬಿ ಕರೆದಡೆ ಮೊಯ್ಯ ನೆನೆ ಶಿವನ ಪತ್ರ. ಆ ಪತ್ರಕ್ಕೆ ಅಷ್ಟಕ್ಕೆ ಯಾಕಂದ್ರೆ ಅಲ್ಲಿ ಮಟ್ಟ ಹೋಗಿ ನಾವು 4 ಜನ 50 ಜನ ನಿಯೋಗಿ ಆಹ್ವಾನ ಮಾಡಿರತಕ್ಕಂತಹ ಯಾವುದೇ ಶಕ್ತಿ ಸಾಮರ್ಥ್ಯಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಪತ್ರ ನಂಬಿಕರದಡೆ ಓಯ ನೆನೆ ಶಿವನು ಅನ್ನತಕ್ಕಂತಹ ಪತ್ರ ಜತ್ತಿಯವರನ್ನು 1971ರಲ್ಲಿ ಬೆಳೆಯ ಕುರಿತು ಮೊಟ್ಟ ಮೊದಲು ಬಂದು ಈ ವಚನ ಸಾಹಿತ್ಯಕ್ಕೆ ಶರಣ ಸಾಹಿತ್ಯಕ್ಕೆ ಶರಣ ಧರ್ಮಕ್ಕೆ ಆ ಕಡೆ ಪ್ರಚಾರ ಆಗುವುದು ಬಹುದಾರ್ಥವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಆ ಅವರ ಕೊಟ್ಟ ಕೊಡುಗೆ ಮೂಲಕವಾಗಿ ನಾವು ಕೂಡ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಲಿಕ್ಕೆ ಕಾರಣವೇ ಅವರ ಕೃತಜ್ಞತೆ. ಆ ನಂತರ ನಾವು ಅಂತಾರಾಷ್ಟ್ರೀಯ ಧರ್ಮ ಸಮ್ಮೇಳನ ಲುವೇನದಲ್ಲಿ
ಬೆಲ್ಜಿಯಂ ಲುವೆನ್ದಲ್ಲಿ ಇಂಗ್ಲೆಂಡ್ನಲ್ಲಿ ನಾವು ಹೋಗಿದಾಗ ಅವರು ಉಪರಾಷ್ಟ್ರಪತಿಗಳಾಗಿದ್ದರು, NSRI ಹೋಗಿದಾಗ ರಾಷ್ಟ್ರಪತಿಗಳಾಗಿದ್ದರು. ತಮ್ಮ ಮನೆಯಲ್ಲಿ ಇಟ್ಕೊಂಡು ಆ ಭಾಗದೆಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ ರಾಷ್ಟ್ರಪತಿಗಳು ಇಂದಿರಾ ಗಾಂಧಿಯವರ ಜೊತೆಯಲ್ಲೂ ಕೂಡ ಸಂದರ್ಶನಗಳನ್ನು ಏರ್ಪಡಿಸಿ ಬಹುದೊಡ್ಡ ಕೊಡುಗೆಯನ್ನು ಬಹುದೊಡ್ಡ ಬೆಂಬಲವನ್ನು ನೀಡಿರ್ತಕ್ಕಂಥ ಬಿಡಿ ಜತ್ತಿಯವರು, ಅವರನ್ನು ನಾವು ಯಾವುದೂ ಕೂಡ ಸ್ಮರಿಸಲ್ಲ. ಅವರ ಅವರ ಕರಸಂಜಾತರು, ಅವರ ಮಾನಸುಪುತ್ರರು, ಅವರ ಅವರ ನಿಜವಾದ ಸಾಂಸಾರಿಕ ಪುತ್ರರು, ಪುಣ್ಯ ಪುತ್ರರು ಆಗಿರ್ತಕ್ಕಂಥ ಅರವಿಂದ ಜತ್ತಿಯವರಿಗೆ ಬಿಡಿ ಜತ್ತಿಯವರಿಗೆ ಸಲ್ಲಿಸುವ ಕೃತಜ್ಞತೆ ದೂರ ಮೂಲಕವಾಗಿ ಸಲ್ಲಿಸಿ ನಮ್ಮ ಕೃತಿಯನ್ನು ಸಲ್ಲಿಸಬೇಕೆಂದು ಹೇಳಿಕೊಂಡು ಅವರಿಗೆ ವಾಟ್ಸಪ್ ಇದೆಯಾ ಸರ್? ನಿಮ್ದು ವಾಟ್ಸಪ್ ಇದೆಯಾ?